ರಾಜ ನಾಯಕರ ಅಪೇಕ್ಷೆ ಏನಿದೆ ಅದು ಸಮಯ ಸಂದರ್ಭ ನೋಡ್ಕೊಂಡು ಅವರು ತೀರ್ಮಾನ ಮಾಡ್ತಾರೆ ರಾಜ ಉಪಾಧ್ಯಕ್ಷನಾಗಿ ಈಗಂತೂ ಸದ್ಯಕ್ಕೆ ಕೆಲಸ ಮಾಡ್ತಾರೆ ಜವಾಬ್ದಾರಿ ಕೊಟ್ಟರೆ ಅದನ್ನು ನಿರ್ವಹಿಸ್ತೀರಾ ಅಂತ ಪಕ್ಷ ಮತ್ತು ಪಕ್ಷದ ನಾಯಕರು ಏನೇ ಜವಾಬ್ದಾರಿ ಕೊಟ್ಟರೂ ಅದನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೇನೆ ನಿರ್ವಹಿಸ್ತೇನೆ ಮುಂದಿನ ಕೂಡ ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚಿಗೆ ಓಡಾಟ ಗುಬ್ಬಿಲಿ ವಿಜೇಂದ್ರ ಅವರು ನಿಲ್ತಾರೆ ಅನ್ನೋ ಮಾತು ಕೇಳಿಬರ್ತಿದೆ ಅದಕ್ಕೆ ಎಲ್ಲವಕ್ಕೂ ಕೂಡ ಕಾಲ ಉತ್ತರವನ್ನು ನೀಡುತ್ತದೆ ಸದ್ಯಕ್ಕಂತ ನಾನು ಕೆಆರ್ಪೇಟೆ ಉಪಚುನಾವಣೆ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೆ ಶಿರಾ ಉಪಚುನಾವಣೆ ಬಂದಾಗ ಇಲ್ಲಿ ಈ ಭಾಗದಲ್ಲಿ ಇದ್ದು ಕೆಲಸವನ್ನು ಮಾಡಿದ್ದೇನೆ ನನಗೆ ಸಂತೋಷ ಮತ್ತು ಹೆಮ್ಮೆ ಇರತಕ್ಕಂಥದ್ದು ಯಾವುದೇ ಕ್ಷೇತ್ರದಲ್ಲೂ ಕೆಲಸ ಮಾಡಿದ್ರೂ ಕೂಡ ನಮ್ಮ ಕಾರ್ಯಕರ್ತರ ಜೊತೆಗೆ ಎಲ್ಲ ಸಮಾಜ ಎಲ್ಲ ವರ್ಗದ ಜನರನ್ನು ಕೂಡ ಯಶಸ್ವಿಯಾಗಿ ಜೊತೆ ಕೂಡಿಸ್ಕೊಳ್ತಕ್ಕಂಥ ಕೆಲಸದಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಆಗಿದ್ದೇವೆ ಅಂತಕ್ಕಂಥ ಹೆಮ್ಮೆ ನನಗೂ ಕೂಡ ಇದೆ ನಿಕಟಪೂರ್ವ ಮುಖ್ಯಮಂತ್ರಿಗಳು ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಸಿದ್ಧಗಂಗಾ ಮಠಕ್ಕೆ ತುಮಕೂರು ಜಿಲ್ಲೆಗೆ ಒಂದು ಅವಿನಾಭಾವ ಸಂಬಂಧ ಮುಂಚಿನಿಂದ ಕೂಡ ಇರ್ತಕ್ಕಂಥದ್ದು ನನಗೂ ಕೂಡ ಸಹಜವಾಗಿಯೇ ಸ್ವಾಮೀಜಿಗಳ ಬರ್ತ್ಡೇ ನೆಪದಲ್ಲಿ ಇಲ್ಲಿಂದ ಶುರು ಮಾಡಿದಾರ ಅಂತ ಕೇಳೆ ನೋಡಿ ಸ್ವಾಮೀಜಿಗಳ ಜನ್ಮದಿನ ನೆಪ ಇಟ್ಕೊಂಡು ರಾಜಕೀಯ ಮಾಡ್ತಕ್ಕಂಥ ಪ್ರಶ್ನೆ ಉದ್ಭವನೆ ಆಗೋದಿಲ್ಲ ಹೆಮ್ಮೆ ಇದೆ ನನಗೆ ಯಾಕೆಂದರೆ ಪೂಜ್ಯ ಶ್ರೀಗಳ ಒಂದು ಆಶೀರ್ವಾದದಿಂದ ಅಂಥ ಒಂದು ನಡೆದಾಡುವ ದೇವರ ಒಂದು ಅಭೂತಪೂರ್ವದಂಥ ಕಾರ್ಯಕ್ರಮ ಮಾನ್ಯ ಅಮಿತ್ ಶಾಜಿಯವರ ಒಂದು ಸಮ್ಮುಖದಲ್ಲಿ ನಡೆದಿರ್ತಕ್ಕಂಥದ್ದು ಎಲ್ಲರೂ ಕೂಡ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಆ ಕಾರ್ಯಕ್ರಮನ ಮೆಚ್ಚಿಕೊಂಡಿದ್ದಾರೆ ಆ ಸಂತೃಪ್ತಿ ನಮಗೂ ಕೂಡ ಇದೆ ಹದಿನೇಳು ಜನ ಶಾಸಕರು ನನಗೆ ಮುಂದಿದ್ರಿ ತುಮಕೂರು ಜಿಲ್ಲಾ ಬಿಜೆಪಿ ಅಧ್ಯಕ್ಷರುಗಳೇ ನಾಪತ್ತೆ ಆಗಿದ್ದಾರೆ ಅವ ಕಳೆದ ಒಂದು ತಿಂಗಳಿಂದ ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು ಶಿರಾ ಉಪಚುನಾವಣೆ ಬೇರೆ ನೇತೃತ್ವ ವಹಿಸಿದ್ರೆ ಒಂದು ವೀಕ್ ಆಗ್ತಾ ಇದೆ ಅಂತ ಬಿಜೆಪಿ ಪಕ್ಷ ನೋಡಿ ಯಾವುದೇ ಒಂದು ವ್ಯಕ್ತಿಯ ಆಧಾರಿತ ಪಕ್ಷ ಇದಲ್ಲ ಹಾಗಾಗಿ ನಿಜ ತಾವು ಹೇಳ್ದಂಗೆ ಜಿಲ್ಲಾ ಅಧ್ಯಕ್ಷರು ಇದ್ರ ಬಗ್ಗೆ ಎಲ್ಲವೂ ಕೂಡ ಮಾನ್ಯ ರಾಜ್ಯಾಧ್ಯಕ್ಷರ ಗಮನದಲ್ಲಿದೆ ಸದ್ಯದಲ್ಲೇ ಅದ್ರ ಬಗ್ಗೆ ಒಂದು ಒಳ್ಳೆ ತೀರ್ಮಾನ ತೆಗೆದುಕೊಳ್ತಾರೆ ಸರ್ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದರೆ ಸರ್ಕಾರದ ಮೇಲೆ ಇರುವಂಥ ಆರೋಪಗಳು ಮುಂದೆ ತುಂಬ ತೊಂದರೆ ಆಗುತ್ತೆ ಪಕ್ಷ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು ಇಲ್ಲವಾ ನೋಡ್ರಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಮೂರ್ಖರು ಇದ್ದಾರೆ ಎಲ್ಲೋ ಒಂದು ಕಡೆ 50-60 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಲ್ಲಿ ಕೂರ್ತಕ್ಕಂಥ ಮಾನಸಿಕ ಸ್ಥಿತಿಯಲ್ಲಿ ಅವರಿಲ್ಲ ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಬಗ್ಗೆ ನಮ್ಮ ಸರ್ಕಾರದ ಬಗ್ಗೆ ನಮ್ಮ ಮಂತ್ರಿಗಳ ಬಗ್ಗೆ ಈ ರೀತಿ ಆರೋಪಗಳನ್ನು ಮಾಡ್ತಕ್ಕಂಥದ್ದು ಭಾಳ ಆತುರದಲ್ಲಿದ್ದಾರೆ ಯಾವಾಗ ಚುನಾವಣೆ ಬರ್ತದೋ ಯಾವಾಗ ಮತ್ತು ಅಧಿಕಾರಕ್ಕೆ ಬರ್ತೇವೋ ಅಂತಕ್ಕಂಥ ಹಗಲುಗನ್ಸನ್ನು ಅವ್ರು ಕಾಣ್ತಾ ಇದ್ದಾರೆ ಅದು ಕೂಡ ಅವರಿಗೆ ಈಡೇರೋದಿಲ್ಲ ನಮ್ಗೆ ವಿಶ್ವಾಸ ಇದೆ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರು ಕೊಟ್ಟಿರ್ತಕ್ಕಂಥ ಜನಪರ ಕಾರ್ಯಕ್ರಮಗಳು ರಾಜ್ಯದಲ್ಲೂ ಕೂಡ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪರವ್ರು ಕೊಟ್ಟಂಥ ಜನಪರ ಕಾರ್ಯಕ್ರಮಗಳು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಹಾಗಾಗಿ ಇವರೆಲ್ಲರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟ